ನೆರೆ ಸಂತ್ರಸ್ತರಿಗೆ ಚೆಕ್ ವಿತರಣೆ. ಕಪಿಲಾ ನದಿ ಪ್ರವಾಹದಿಂದ ನಂಜನಗೂಡು ನಗರದ ನದಿ ಅಂಚಿನ ಹಳ್ಳದಕೇರಿ, ತೋಪಿನ ಬೀದಿ, ಮೇದರ್ ಬೀದಿ ಸೇರಿದಂತೆ ವಿವಿಧ ಬೀದಿಗಳ ಮನೆಗಳಿಗೆ ನೀರು ನುಗ್ಗಿ ದಿನಬಳಕೆ ವಸ್ತುಗಳು ಹಾಳಾಗಿದ್ದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ನೀಡುವ 10,000 ರೂಪಾಯಿ ಚೆಕ್ ಅನ್ನು ನಂಜನಗೂಡು ಶಾಸಕ ಬಿ ಹರ್ಷವರ್ಧನ್ ರವರು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಹರ್ಷವರ್ಧನ್ ಮಾತನಾಡುತ್ತಾ ಮನೆಗಳ ಗೃಹೋಪಯೋಗಿ ವಸ್ತುಗಳ ಹಾಳಾದ ಹಿನ್ನೆಲೆ ತಕ್ಷಣ ಪರಿಹಾರ ರೂಪಾಯಿ 10,000 ರೂಪಾಯಿಗಳನ್ನು ನೀಡುತ್ತಿದ್ದು ಜೊತೆಗೆ ಕಿಟ್ ಬ್ಯಾಗ್ಗಳನ್ನು ವಿತರಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆ ಮಹೇಶ್ ಕುಮಾರ್ ಸೇರಿದಂತೆ ಇತರರು ಇದ್ದರು. ಸರ್ಕಾರದಿಂದ ಅಧಿಕೃತವಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿ ಇವತ್ತೇನು 10,000 ರೂಪಾಯಿ ಎಲ್ಲರಿಗೂ ಪರಿಹಾರ ಕೊಡಬೇಕು ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ನಮ್ಮ ಯಾವ ಬೀದಿಗೆ ಹಳ್ಳಿಕೇರಿ ಬೀದಿಗಿಲ್ಲಿ ಬಂದಿದ್ದೀವಿ. ಇಲ್ಲಿ ಇವತ್ತು ಅಂತ ಅದೆಲ್ಲ ಕರ್ಕೊಂಡೋಗಿಲ್ಲ ತೋರಿಸಿದ್ದಾರೆ. ಒಂದೊಂದು ಮನೆಗೆ ಎಲ್ಲ ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಆ ಕಿಟ್ಟಲ್ಲೆಲ್ಲ ಒದಗಿಸಿದ್ರೆ ಅದು ಕೊಡ್ತಾರೆ ಅದನ್ನು. ಮತ್ತೆ ಇನ್ನು ಮನೆಯದು ಏನೇನಿದೆ ಅದು ನಷ್ಟ ಎಷ್ಟಾಗಿದೆ ಅದು ಅಂದಾಜ ಮೇಲೆ 1-5 ಲಕ್ಷ ರೂಪಾಯಿ ಏನು ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಕೂಡ ಕೊಡ್ತೀರಿ. ಮನೆ ಯಾರಿಗಿಲ್ಲ ಅವ್ರಿಗೆ 2-5 ಸಾವಿರ ರೂಪಾಯಿನೂ ರೆಂಟು ಕೊಡ್ತೇವೆ ಅಂತಲೂ ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಇದೆಲ್ಲ ಒಂದು ಹಂತದಲ್ಲಿ ಇವೆಲ್ಲ ನಾವು ಕೈಗೊಳ್ತೀವಿ. ಸ್ವಲ್ಪ ತಾಳ್ಮೆ ಇದ್ರೆ ಎಲ್ಲ ಕೆಲಸಗಳು ಆಗತ್ತೆ ಅಂತ. ಸರ್, ಈಗ ಎಷ್ಟು ಕೊಟ್ಟಿದ್ರಿ ಸರ್? ಈಗೆಲ್ಲ 10,000 ರೂಪಾಯಿ ಕೊಟ್ಟಿದ್ರಿ, ಮುಂಚೆ 3,000 ರೂಪಾಯಿ ಅಂತ ಇತ್ತು. ಆಮೇಲೆ ಮಾನ್ಯ ಯಡಿಯೂರಪ್ಪನವರು, ಮುಖ್ಯಮಂತ್ರಿಗಳ ಯಡಿಯೂರಪ್ಪನವರು 10,000 ರೂಪಾಯಿ ಕೊಡಬೇಕು ಅಂತೆಲ್ಲ ಘೋಷಣೆ ಮಾಡಿದ್ಮೇಲೆ ಪ್ರತಿಯೊಬ್ಬ ಕುಟುಂಬಕ್ಕೂ 10,000 ರೂಪಾಯಿ ಫಸ್ಟ್ ಕೊಡ್ತಾ ಇದ್ರಿ. ಏನೇನು ಕಲಿಬೇಕು? ಎಷ್ಟು ಕುಟುಂಬಕ್ಕೆ ಸರ್? ಈಗ ಒಂದು 500 ಇದೆ, 50 ಲಕ್ಷಕ್ಕೆವರೆಗೂ. ಟೌನ್ ಮಾತ್ರ 500. ಥ್ಯಾಂಕ್ ಯು ಸರ್. ಅವಶ್ಯ ಫೌಂಡೇಶನ್ ಹಾಗೂ ವಿಷ್ಣು ಸೆರಾಮಿಕ್ಸ್ ಸಹೋದ್ಯೋಗದೊಂದಿಗೆ ಅರ್ಥಪೂರ್ಣ ಸ್ವತಂತ್ರ ದಿನಾಚರಣೆ. ಸುಮಾರು 10 ಜನ ನಿವೃತ್ತ ವೀರ ಯೋಧರಿಗೆ ಸನ್ಮಾನ. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಾದೇಗೌಡರಿಂದ ಧ್ವಜಾರೋಹಣ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಸದಸ್ಯ ಕಾರ್ತಿಕ್, ನಾವು ಈ ಬಾರಿ ಅರ್ಥಪೂರ್ಣವಾದ ಸ್ವತಂತ್ರ ದಿನಾಚರಣೆ ಮಾಡಿದ್ದೇವೆ. ನಮ್ಮ ದೇಶದ ಹೆಮ್ಮೆ ವೀರ ಯೋಧರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರಿಗೆ ಸಹಾಯ ಮಾಡಿ, ನಾವು ಸಹ ನಿಮ್ಮ ಜೊತೆಗೆ ಇರುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ನಾವು ನಮ್ಮ ಅವಶ್ಯ ಟ್ರಸ್ಟ್ ಹಾಗೂ ವಿಷ್ಣು ಸೆರಾಮಿಕ್ಸ್ ಅವರಿಂದ ಒಂದು ಆರ್ಮಿ ರಿಟೈರ್ಡ್ ಆಫೀಸರ್ಗೆ ಸನ್ಮಾನ ಇಟ್ಕೊಳ್ಳೋಣ, ಕಾರ್ಯಕ್ರಮ ಇಟ್ಕೊಳ್ಳೋಣ. ಸೊ ಈ ಸಂದರ್ಭದಲ್ಲಿ ನಾವು ರಿಟೈರ್ಡ್ ಆದ ಎಕ್ಸ್ ಸರ್ವಿಸ್ ಮೆನ್ಸ್ಗಳು ಒಂದಷ್ಟು ಜನ, ಸುಮಾರು ಜನ ಕಾಲ್ ಕಳ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಏನೇನೋ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಟೆರರಿಸ್ಟ್ ಅಟ್ಯಾಕ್ ಆದಾಗ ಸುಮಾರು ಜನ ಕೈ ಕಾಲು ಕಳ್ಕೊಂಡಿರೋರೆಲ್ಲ ಇದು ಅಂಥವ್ರಿಗೆಲ್ಲ ಗುರುತಿಸಿ ನಾವು ಒಂದು ಸನ್ಮಾನ ಏರ್ಪಡಿಸೋಣ, ಒಂದು ಸಮಾರಂಭನ ಇಟ್ಕೊಂಡು. ಹಾಗೆ ಈ ಸಂದರ್ಭದಲ್ಲಿ ಶ್ರೀಯುತ ಡಿಪ್ಟಿ ಮೆಂಬರ್ ಆದ ಮಾದೇಗೌಡರು ಸಂಬಂಧಿಸಿ ನಾಗೇಶನ್ ಮಾಡಿಬಿಟ್ಟು ಅದು ಧಾರಣ ಮಾಡ್ತಿದ್ರು. ಸೊ ಆಮೇಲೆ ಇದೇ ಸಂದರ್ಭದಲ್ಲಿ ಇನ್ನೊಂದೇನು ಹೇಳ್ಬೇಕಂತಂದರೆ ತುಂಬ ಕಡೆ ಫ್ಲೆಕ್ಸ್ ಆಗಿದೆ. ಈ ಫ್ಲೆಕ್ಸ್ ಆಗಿರೋರ್ಗೆ ಏನಂತಂದರೆ ನಮ್ಮ ಕಡೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಾವು ಮಾಡ್ಕೊಡ್ತೀವಿ. ಎಲ್ಲರ ಜೊತೆಗೂ ನಾವು ಇದೀವಿ ಅನ್ನೋ ಒಂದು ಪ್ರೋತ್ಸಾಹ ಅನ್ನೋದಿಲ್ಲ, ಒಂದು ಧೈರ್ಯ ಅನ್ನೋದು. ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ ಬಳಗದ ವತಿಯಿಂದ ರಾಯಣ್ಣನ ಜಯಂತಿ. ರಾಯಣ್ಣನ ಪುತ್ಥಳಿಯನ್ನು ಪ್ರತಿಷ್ಠಾಪನೆ ಮಾಡಿ ಪುಷ್ಪಾರ್ಚನೆಗೈದು ಎಲ್ಲರಿಗೂ ಊಟ ವಿತರಿಸಲಾಯಿತು. ವೀರ ಸಂಗೊಳ್ಳಿ ರಾಯಣ್ಣ ಯುವಕರ ಬಳಗ ಕುರುಬಹಳ್ಳಿ. ಪ್ರತಿ ವರ್ಷವೂ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಅದ್ದೂರಿಯಾಗಿ ಸಂಗೊಳ್ಳಿ ರಾಯಣ್ಣ ಜಯಂತಿ ಮಾಡ್ತಿದ್ವು. ಆದರೆ ಈಗ ಬೆಳಗಾಮು ಆ ಭಾಗದಲ್ಲಿ ಆಗಿರುವಂಥ ಪರಿಸ್ಥಿತಿ ನೋಡಿದ್ರೆ ಅದೇ ಭಾಗದಲ್ಲಿ ಜನಿಸಿರುವಂಥ ನಮ್ಮ ಸಂಗೊಳ್ಳಿ ರಾಯಣ್ಣವರು ಅದೇ ಪ್ರದೇಶದವರು. ಅದಕ್ಕೆ ಈ ವರ್ಷ ಪ್ರತಿ ವರ್ಷ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಿದ್ದರು. ಆದರೆ ಈ ದಿನ ಕಾರ್ಯಕ್ರಮ ಬದಲು ನೆರೆಹೊರೆಯರ ಬೆಳಗಾವಿ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳು ಮತ್ತು ಬಟ್ಟೆಗಳು, ಮೆಡಿಕಲ್ ಕಿಟ್ಟು ಮುಂತಾದ ಎಲ್ಲ ವಸ್ತುಗಳನ್ನ ಬೆಳಗಾವಿಗೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಪ್ರತಿ ವರ್ಷವೂ ಇದೇ ಥರ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರ್ತೇವೆ. ಅದಾದಮೇಲೆ ಮೂಡಾದಿಂದ ಇಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ 25 ಲಕ್ಷಕ್ಕೆ ಮೂಡಾದಿಂದ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಆಗಬೇಕು ಅಂದ್ಬಿಟ್ಟು ಮೂಡಾದ ಕೌನ್ಸಿಲಲ್ಲಿ ತೀರ್ಮಾನ ಆಗಿತ್ತು. ಆದರೆ ಇದ್ರವರೆಗೂ ಆದಂಥ ತೀರ್ಮಾನ ಇನ್ನೂ ಅಧಿಕೃತವಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗಾಗಿ ಮೈಸೂರಿನಾದ್ಯಂತ ಎಲ್ಲ ಕರ್ನಾಟಕದ ಪೂರ್ತಿ ಇದು ಒಬ್ಬರು ರಾಯಣ್ಣ ಅಂದರೆ ಒಂದು ಶಕ್ತಿ, ಯುವ ಪೀಳಿಗೆಯ ಒಂದು ಮಾರ್ಗದರ್ಶನ ಅಂತ ದೇಶ ಭಕ್ತರಿಗೆ ಒಂದು ಗೌರವ ಸಲ್ಲಿಸೋಕ್ಕಾಗ್ತಿಲ್ಲ ಅಂದರೆ ನಮಗೆ ಇವತ್ತು ಒಂಥರ ಆಗುತ್ತೆ.